ದೈವತ್ ಪರ್ವತಲ್ಲಿ ಮುಂದೆ ಹೋದ್ಮೇಲೆ ಸರ್ ಅಲ್ಲಿ ನೀರು ಫಾಲ್ಸ್ ತರ ಬೀಳುತ್ತೆ, ಆ ಜಾಗದಲ್ಲಿ ನಿಂತ್ರೆ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ತಗೊಳಕ್ ಹೋಗಿದ್ದಾರೆ. ಆಗ ಒಂದು ಹುಡುಗಿ ದಾಟಿದೆ, ಇನ್ನೊಂದು ಹುಡುಗಿ ಜಾರಿ ಅದೇ ಅರಿಯೋ ನೀರಲ್ಲಿ ಕಾಯಿ ಹೋಗಿದೆ. ಅರಿತಾ ಇರತಕ್ಕಂತ ಬೀಳ್ತಾ ಇರೋ ಜಾಗದಲ್ಲೇ ಕಲ್ಲು ಕೊಟ್ಟರೆ ಇದೆ ಸರ್, ಪುಂಡಿ ಸುಮಾರು ಒಂದು ನಾವು ಒಂದು 15 ಅಡಿ ಕೂಲ್ ಹಾಕಿದ್ರು ಅದು ಮುಳುಗೊಳ್ಳುತ್ತೆ ಸರ್ ಆ ಜಾಗದಲ್ಲಿ. ಆ ಪೊಟ್ರೆಯಿಂದ ಒಳಗ ಹೋದ್ರೆ ಸರ್ ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಮೇಲ್ಗಡೆ ಮತ್ತೆ ಅಪ್ಪಿದೆ ಸರ್, ಅಲ್ಲಿ ಖಾಲಿ ಜಾಗ ಇದೆ ಗುಹೆ ತರ. ಆ ಜಾಗಕ್ಕೆ ಹೋಗಿ ಆ ಹುಡುಗಿ ಅದೃಷ್ಟವಶ ಉಳ್ಕೊಂಡೇ ಇರೋದು ಸರ್. ನಾವೆಲ್ಲ ಹುಡುಗಿ ಬದುಕೇ ಇಲ್ಲ, ಬರೀ ಬಾಡಿ ಮಾತ್ರ ತಕ್ಕೊಡೋದು ಅನ್ನೋ ನಿಟ್ಟಿನಲ್ಲೇ ನಾವು ನಿನ್ನೆಯಿಂದ ಕೆಲಸ ಮಾಡ್ತೀವಿ ಸರ್. ನಿನ್ನೆ ತುಂಬಾ ಜೋರಾಗಿ ರಭಸವಾಗಿ ಆಗ್ತಿತ್ತು ಸರ್ ನೀರು. ಆ ನೀರಲ್ಲಿ ನಮ್ಗೆ ಏನು ಮಾಡೋಕ್ಕಾಗಿಲ್ಲ, ಒಂದೆರಡು ಬಂಡೆಗಳನ್ನು ಉಳಿಸಿದ್ವಿ ಸರ್ ನಾವು ಆಗುತ್ತೆ ಅಂತ. ಆದ್ರೂ ಕೆಲಸ ಆಗಿಲ್ಲ. ಆಮೇಲೆ JCB ತರಿಸಿ ಈ ಕಡೆ ಹರಿಯೋ ನೀರಿಗೆ ಸ್ವಲ್ಪ ಅರ್ಧ ಕಲ್ಲು ಬಂಡೆಗಳನ್ನೆಲ್ಲ ಹಾಕ್ಸಿ ಇನ್ನೊಂದ್ ಕಡೆಗೆ ಮರಳಿನ ಚೀಲಗಳನ್ನ ಮತ್ತೆ ಈ ಕಡೆ ಬರೋದಕ್ಕೆ ಹಾಕ್ಸಿದ್ವಿ ಸರ್. ಅಲ್ಲಿಂದ ಒಂದು 60-70% ನೀರು ಬರೋದು ಅವಾಯ್ಡ್ ಆಯ್ತು ಸರ್. ಆನಂತರ ಮತ್ತೆ 24-25 ಬಂಡೆಗಳನ್ನ ನಾವು ತಗ್ಬಿಟ್ಟು ಉಳಿಸಿ ನಮ್ಮವರು ಒಂದು 4 ಜನ ಏನೇ ಕೋರು ಅದ್ರಲ್ಲಿ ಟ್ರೈ ಮಾಡಲು ಆಗಲ್ಲ, ನೀರಲ್ಲಿ ನುಗ್ಗಲೇಬೇಕು, ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದು ನೀರಲ್ಲೇ ಉಸಿರು ಕಟ್ಟಿ ಒಳ ಹೋಗೇಬಿಟ್ಟು ಸರ್. ನಮ್ಮವರೇ ಒಂದು 3 ಜನ ನಾವು ಎಲ್ಲಿ ಕಳ್ಕೊಂಡ್ರು ಅಂತ ನನಗೆ ಅಲ್ಲೇ ಆತಂಕ ಆಗ್ಬಿಟ್ಟಿದ್ದೆ ಸರ್. ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಕೈಕಾಲ ಆಗ್ಬಿಟ್ಟು. ನಮ್ಮವರೇ ಒಂದು 3 ಒಳಗೆ ಹೋಗ್ಬಿಟ್ರು ನೀರೊಳಗೆ, ಅವ್ರು ಎಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗಿದ್ದಾರೆ. ಸುಮಾರು ಒಂದು 15-20 ಒಳಗೆ ಹೋಗ್ತಿದ್ರೆ ಅಲ್ಲಿ ಕೂಗಿದ್ದಾರೆ ಸರ್, ಖಾಲಿ ಜಾಗ ಇರ್ತಾರ ಅಲ್ಲಿ ಕೂಗಿದ್ದಾರೆ. ಆ ಕಡೆಯಿಂದ ಧ್ವನಿ ಬಂದಿದೆ, ನಿನ್ನ ಹೆಸರೇನಮ್ಮ ಅಂತ ಕೇಳಿದರೆ ಹಂಸ ಅಂತ ಹೇಳಿದೆ. ತಕ್ಷಣ ನಮ್ದು ಒಂದು ವಾಟರ್ ಬಾಟಲ್ ತಗೊಂಡು ಸ್ವಲ್ಪ ನೀರು ಕುಡಿಸಿ ಧೈರ್ಯ ಹೇಳಿ, ತೋರಮ್ಮ ಒಂದೇ ಒಂದು ಕೆಲವು ಸೆಕೆಂಡ್ ಒಂಚೂರು ಉಸಿರುಗಟ್ಟಿ ನಮ್ಮ ಜೊತೆ ಬಂದ್ಬಿಡು, ನೀರಲ್ಲಿ ಹೊರಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹಿಂದೆ ಒಂದಿಬ್ರು ನಮ್ಮ ಮುಂದೆ ಒಂದಿಬ್ರು ಮಧ್ಯ ಹುಡುಗಿನ ಜೊತೆ ಬರ್ಕೊಂಡು ಕೈ ಹಿಡ್ಕೊಂಡು ಎತ್ಕೊಂಡು ಬಂದ. ಅವರಿಗೂ ಪುನರ್ಜನ್ಮ ಯಾವ ಪುಣ್ಯ ಸರ್, ಅವ್ರ ತಂದೆ ತಾಯಿ ಬಂದಿದ್ದ. ಆಮೇಲೆ ನಮ್ಮವರು ಕೂಡ ಪಣ ಇಟ್ಟು ಮಾಡಿದ್ದಾರೆ ಸರ್ ಕೆಲಸ. ಮಣ್ಮಾಡಲಕ್ಕೆ ಕಲೆಯಲ್ಲ ಬಂದಿದ್ದಾರೆ. ಅದೇ ಸರ್, ಅದು ಹಂಸ ಅಂತ ಬುದ್ಧಿ ತಾತ ಕೂಡ ಇದೆ ಸರ್. ಮೀಡಿಯಾ ಮುಖಾಂತರ ಅದನ್ನೇ ಕೇಳಿರೋದು ಸರ್. ಮೀಡಿಯಾ ಮುಖಾಂತರ ನಾನು ಯುವಜನರಲ್ಲಿ ಕೇಳ್ಕೊಂಡಿರೋದು ಸರ್, ಈ ಸೆಲ್ಫಿ ಫೋಟೋ ರೀಲ್ಸ್ ಅನ್ನೋ ಗೀಳಿಗೆ ತುಂಬಾ ಅಪಾಯದ ಜಾಗ, ಅರಿತಾ ಇರತಕ್ಕಂತ ನೀರು, ಗುಡ್ಡದ ತುದಿ ಪ್ರದೇಶ, ಫಾಲ್ಸ್ಗಳು ಅಂತ ಹತ್ರ ಹೋಗಿ ಸುಮಾರು ಯುವಜನರು ಅದರಲ್ಲೂ ಎಸ್ಪೆಷಲಿ ಸ್ಟೂಡೆಂಟ್ಸ್ ಪ್ರಾಣ ಕಳ್ಕೊಳ್ತಾ ಇರೋದೇ ಈ ಇದರಿಂದ ಸರ್. ಹಾಗಾಗಿ ಅವರು ಆ ಥರದಲ್ಲಿ ಮುಂಜಾಗ್ರತೆ ವಹಿಸ್ತಾರೆ ಸರ್. ನಾನು ಮೀಡಿಯಾದವರಿಗೆ ಅದನ್ನೇ ನೀವು ಹೆಚ್ಚು ಹೈಲೈಟ್ ಮಾಡಿ ಹೇಳಿ ಅಂತ ನಾವು ಹೇಳ್ತೀವಿ ಸರ್. ಒಳಗಡೆ ಒಳಗಡೆ ಪ್ರಯತ್ನ ಮಾಡಲು ವಿಚಾರ ಕೊಡಕ್ಕೆ ನಿನ್ನೆ ಹರಿತಾ ಇದ್ದಂತ ನೀರು ಸರ್. ಇವಾಗ ನಾವೇನ್ ಮಾಡಿದ್ವಿ ಸರ್, ನಿನ್ನೆ ಪ್ರಯತ್ನ ಮಾಡಿಸ್ತಾ ಇದ್ವಿ, ಅದು ಆಗ್ತಾ ಇದ್ರಿಂದ ಈ ನೀರ್ ಆ ಕಡೆ ಸಿ ಇದ್ರಿಂದ ಪಕ್ಕಕ್ಕೆ ಒಂದು 10 ಅಡಿ ಆ ಕಡೆಗೆ ಡೈವರ್ಟ್ ಮಾಡಿದ್ವಿ ಸರ್ ನಾನು. ಇದು ಇಲ್ಲಿ ನೀರು ಕಡಿಮೆ ಆಗಿರೋದು ಸರ್, ಈ ನೀರನ್ನ ಕಡಿಮೆ ಮಾಡಿದ್ವಿ ಸರ್. ಪಕ್ಕಕ್ಕೆ ಡೈವರ್ಟ್ ಮಾಡಿ ಸ್ಯಾಂಡ್ ಬ್ಯಾಗ್ಗಳು ಎಲ್ಲ ಹಾಕಿ JCBಯಿಂದ ಕೆಲವೊಂದು ಬಂಡೆ ಮಣ್ಣಲ್ಲಿ ಹಾಕಿ ಈ ಕಡೆ ಬರೋದನ್ನು ಮುಗಿಸಿ ಈ ಕಡೆ ಬರೋದಕ್ಕೆ ಮಾಡ್ಕೊಂಡ್ವಿ ಸರ್. ಸ್ವಲ್ಪ ಅಲ್ಲಿಗೆ ಒಂದು 30%